ಇನ್ನ ವೃಷಭ ರಾಶಿಯವರಿಗೆ ಈ ವರ್ಷ ಯಾವ ರೀತಿ ಇರಲಿದೆ ಗುರುಗಳೇ? ವೃಷಭ ಅಂದ್ರೆ ಎತ್ತು ಅಂತ ಹೆಸರು. ಜೊತೆಗೆ ವೃಷಭ ರಾಶಿಯವರು ಯಾರು ಬೇಕಾದ್ರೆ ನೋಡಿ, ಕಾಲಪಾಲ 100% ಅಥವಾ 70% 80% ಆಗ್ಬೋದು. ತಾಯಿ ಕಂಡ್ರೆ ಪ್ರೀತಿ ಪಾತ್ರರಾದವರು, ಅಮ್ಮನಿಗೆ ಬೇಕಾದಂಥವ್ರು. ಹಾರ್ಡ್ ವರ್ಕ್, ವೃಷಭ ಅಂದ್ರೆ ಎತ್ತು. ಏನು ಕಷ್ಟಪಟ್ಟು ದುಡಿತೀವೋ ಮನೆಗೆ ಹಂಗೆ ದುಡಿತಾ ಇರ್ತಾರೆ ಪಾಪ ಅವರು. ಆಮೇಲೆ ಚೆನ್ನಾಗಿದೆ ವೃಷಭ ರಾಶಿಯವ್ರಿಗೆ, 1 ವರ್ಷದಿಂದ ಸಿಕ್ಕಾಪಟ್ಟೆ ದುಡ್ಡು ಖರ್ಚ್ಕೊಂಡ್ರಿ. ಬೆಳಗ್ಗೆ ದುಡ್ಡು ಬರ್ತಾನೆ, ಹೋದ ಮಾರ್ಚಿಂದ ಈ ದುಡ್ಡು ಖಾಲಿ ಆಗ್ತಾನೇ ಇದೆ ದುಡ್ಡು ಅಂತ ಒಂದು ಇದೆ ನಿಮಗೆ. ಮತ್ತು ಎಲ್ರಿಗೂ ರೇಗ್ತೀರಾ ಮನೆಯೊಳಗೆ ನೀವು ವೃಷಭ ರಾಶಿಯವ್ರು. ನೋಡಿಬೇಕಾದ್ರೆ ನೀವು ಮಾಡ್ತಿರೋದೆ ಹತ್ತಿಂಗಳಿಂದ ಅದೇ ಸಿಟ್ಟು ಕೋಪಗಳು ಜಾಸ್ತಿ ಇವೆಲ್ಲ ಈ ಕಮ್ಮಿ ಆಗ್ತಾ ಇದೆ. ವೃಷಭಕ್ಕೆ ಒಳ್ಳೆಯ ಟೈಮು ಬರ್ತಾ ಇದೆ ಜಾತಕದಲ್ಲಿ, ಏನು ಯೋಚನೆ ಮಾಡಬೇಡಿ. ಯಾಕೆಂದ್ರೆ ಈಗ ನಾಳೆ ವೃಷಭ ರಾಶಿಗೆ 9th-8th ಸ್ಥಾನದಲ್ಲಿ ಕೇತು ಕೂತಿದ್ದಾನೆ. ಇವನು ಮುಂದಕ್ಕೆ ನವಮ ಗುರುಬಲನು ಟೆಂಪ್ರವರಿ ಇವರಿಗೆಲ್ಲ ಒಂದು ರುಜೋಗುರು ಅಂತ ಮೂರ್ತಿಗಳು ಗುರುಬಲ ಬರ್ತಾ ಇದೆ. ವೃಷಭ ರಾಶಿಯವರು ಒಳ್ಳೆ ಕೆಲಸಗಳೆಲ್ಲ ಮಾಡ್ಕೊಳ್ಬೋದು. ಮೊದಲನೇ ಸಂವತ್ಸರದ 3 ತಿಂಗಳು ಕಾಲ ಏಪ್ರಿಲ್ ಮೇ ಜೂನ್ ನಿಮಗೆ ಒಳ್ಳೊಳ್ಳೆ ಕೆಲಸಗಳು ಇಂಟರ್ವ್ಯೂಗಳು ಎಲ್ಲ ಬಂದುಬಿಡುತ್ತೆ. ಸೆಲೆಕ್ಷನ್ ಆಗುತ್ತೀರಾ. ತುಂಬಾ ವಿಳಂಬ ಇರುವಂತವ್ರಿಗೂ ಕೂಡ ಎಲ್ಲರೂ ಮದುವೆ ಮುಂಜಿಗಳನ್ನ ನೋಡ್ತಾ ಇರ್ತೀರಿ, ಎಲ್ಲ ಫಿಕ್ಸ್ ಆಗುತ್ತೆ ಅನ್ಕೊಳ್ಳಿ. ನೀವೆಲ್ಲ ವೃಷಭ ರಾಶಿಯು ಸಿದ್ಧ ಇರಬೇಕೀಗ, ಯಾಕೆಂದ್ರೆ ತುಂಬಾ ದಿವ್ಸದಿಂದ ಕಾದಿದ್ದೀರ. ಅಷ್ಟಮ ಶನಿ ಬಿಡುಗಡೆ ಆಯ್ತು ನಿಮಗೆ. ಬೆನ್ನೋವು, ಸೊಂಟ ನೋವು, ಕೀಲು, ಜಾಯಿಂಟ್ ಪೈನು, ರಾತ್ರಿ ನಿದ್ದೆ ಮಾಡ್ತಿರಲ್ಲ, ಬೆಳಗ್ಗೆ ಎಚ್ಚರ ಆಗ್ತಿರಲ್ಲ, ಇವೆಲ್ಲ ಇತ್ಕೊಂಡ್ರೆ ನಿಮಗೆ ಗೆದ್ರಿ ನೀವೀಗ ಒಳ್ಳೇದಾಗುತ್ತೆ. ವೃಷಭ ರಾಶಿಯವರಿಗೆ ಒಳ್ಳೆ ಫಲಾಫಲಗಳು ಬರ್ತವೆ ಖಂಡಿತ ಗುರುಗಳೇ. ಹಾಗಾದ್ರೆ ಯಾವ ದೇವರ ಸ್ಮರಣೆ ಅಥವಾ ದೇವಸ್ಥಾನಗಳಿಗೆ? ವೃಷಭ ರಾಶಿಯವರು ಹೇಳಿದೆ ನಿಮಗೆ, ನಾಗನಿಗೆ ಆರಾಧನೆ ಮಾಡಬೇಕು, ಕುಕ್ಕೆ ಸುಬ್ರಹ್ಮಣ್ಯ, ಆಮೇಲೆ ತುಪ್ಪ ಮನೆ ದೇವರುಗಳಿಗೆ ಹೋಗಿ ಪ್ರಾರ್ಥನೆ ಪೂಜೆ ಮಾಡಿದ್ರೆ ಸಾಕು, ಒಳ್ಳೇದು. ಧಾನ್ಯಗಳನ್ನ ದಾನ ಕೊಡುವಂತಹ ಅವಶ್ಯಕತೆ ಏನು ಬೇಡಿ, ಏನು ಬೇಡಿ, ಎಲ್ಲ ಚೆನ್ನಾಗಿದೆ, ಏನು ತೊಂದರೆ ಇಲ್ಲ.